ನಾವಿವಾಗ ಪಶ್ಚಿಮ ವಾಹಿನಿಯಲ್ಲಿದ್ದೀವಿ ಕಾವೇರಿ ನದಿಯ ಪಶ್ಚಿಮ ವಾಹಿನಿ ಇಲ್ಲಿ ಬಹಳಷ್ಟು ಪುರಾತನ ದೇವಸ್ಥಾನಗಳು ಕೂಡ ಇದೆ ಈ ನದಿ ತೀರ ಪಿತೃ ಕಾರ್ಯಕ್ಕೆನೇ ಫೇಮಸ್ ಆಗಿರೋದು ಸೋ ನಾವು ಇಲ್ಲಿ ಮತ್ತೆ ಆ ದಡದಲ್ಲೂ ಮಾಡ್ತಾರೆ ಇಲ್ಲಿ ರಾಜ ವೀರ ಮದಕರಿ ನಾಯಕರ ಅಂತ್ಯಕ್ರಿಯೆ ಮಾಡಿದ ಸ್ಥಳ ಕೂಡ ಜೊತೆಗೆ ಅವರ ಅಸ್ಥಿ ಕೂಡ ಬಿಡುವಂತ ಸ್ಥಳ ಅಷ್ಟೇ ಅಲ್ಲ ಮಹಾತ್ಮ ಗಾಂಧಿದು ಚಿತಾಭಸ್ಮ ವಿಸರ್ಜನೆ ಮಾಡಿದ ಸ್ಥಳ ಕೂಡ ನಮ್ಮ ಜೊತೆ ಮೈಸೂರು ಪ್ಯಾಲೇಸ್ನ ಗೈಡ್ ಆದಂತ ಮದನ್ ರಾವ್ ಅವರು ಕೂಡ ಇದ್ದಾರೆ ಇವರ ಜೊತೆ ನಾವು ಈ ಸಂಪೂರ್ಣ ಪಶ್ಚಿಮವನ್ನು ಬನ್ನಿ ನೋಡೋಣ ನೋಡಿ ಈ ಪಾರ್ಟ್ ಎಲ್ಲ ಏನು ಕಾಣಿಸ್ತಾ ಇದೆ ಇಲ್ಲೊಂದು ಸಣ್ಣದಾದ ಗುಡಿ ಒಳಗಡೆ ಒಳಭಾಗದಿಂದ ನೋಡಬಹುದು ಇದೆಲ್ಲ ಆಗ ಮಹಾರಾಜರ ಪರಿವಾರದವರು ಇಲ್ಲಿ ಯಾವುದೋ ತೀರ್ಥಯಾತ್ರೆಗೆ ಅಥವಾ ಸ್ಥಾನಕ್ಕೆ ಬಂದಾಗ ಉಳ್ಕೊಳ್ಳೋದಾದಂಥ ಸ್ಥಳ ಇದು ಹಾಗೆ ಇಲ್ಲಿ ಸೇತುವೆ ಇದೆ ನೋಡಿ ಇದು ಪಶ್ಚಿಮ ವಾಹಿನಿಗೆ ಇರತಕ್ಕಂಥ ಏಕೈಕ ಸೇತುವೆ ಆ ಕಡೆ ಭಾಗದಿಂದನೂ ಬಳಸ್ಕೊಂಡ್ಬರ್ಬೋದು ಈಗ ಇಲ್ಲಿಂದ ಪಾಸ್ ಆಗಬೇಕಾದ್ರೆ ಇದೊಂದೇ ಇರೋದು ಇದು ಭಾಳ ಹಳೆಯದಾದಂಥ ಸೇತುವೆ ಇದು ಹೈವೇಗೆ ಹೆದ್ದಾರಿಗೆ ಕನೆಕ್ಟ್ ಆಗುತ್ತೆ ಇದು ಈಗ ನಾವು ಸೇತುವೆ ಮೇಲ್ಭಾಗದಲ್ಲಿ ಮಧ್ಯಭಾಗದಲ್ಲಿ ನಿಂತಿದ್ದೀವಿ ನೋಡ್ಬೋದು ಇಲ್ಲಿಂದ ಕಾವೇರಿ ನದಿ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ಜಾಗ ಇದು ಇಲ್ಲಿಂದ ಒಂದು 200 ಮೀಟರ್ಗಳ ಕಾಲ ಈಗ ಇಲ್ಲೆಲ್ಲ ಏನು ಕಾಣ್ತಾ ಇದೆ ಇದೆಲ್ಲ ಮಹಾರಾಜರಿಗೆ ಸೇರಿದಂತಹ ಹಳೆಯ ಕಟ್ಟಡ ಮತ್ತು ಈ ಭಾಗಕ್ಕೆಲ್ಲ ಆ ಕಡೆ ಹೋಗೋಕ್ಕಾಗಲ್ಲ ಭಾಳಷ್ಟು ಗಿಡಗಳೆಲ್ಲ ಬೆಳ್ಕೊಂಡಿದೆ ಅಲ್ಲಿ ನೋಡಬಹುದು ಒಂದು ಚಿಕ್ಕದಾದ ಮಂಟಪ ಸಣ್ಣದಾದಂಥ ಸುಂದರವಾದ ಗುಡಿ ಎಲ್ಲ ನಿಮಗೆ ಶ್ರೀರಂಗಪಟ್ಟಣ ಪಶ್ಚಿಮ ವಾಹಿನಿ ಗಂಜಾಮು ನೀವು ನೋಡಿದ್ರೆ ನಿಮಗೆ ಒಂದೇ ಒಂದು ದಿಸ್ತಲ್ಲಿ ನೋಡೋಕ್ಕಾಗಲ್ಲ ಅಷ್ಟು ಸ್ಥಳಗಳಿದ್ದಾವೆ ಇಲ್ಲಿ ಅಲ್ಲಿ ಕಾಣಿಸ್ತಾ ಇರೋದಂಥ ಜೋಡಿ ಕುದುರೆ ಇತ್ತು ಮುಂಚೆ ಅದು ಕಾಲಾಂತರದಲ್ಲಿ ಒಂದು ಸೈಡಿನಲ್ಲಿ ಇರೋವಂಥ ಕುದುರೆ ಮುಖ ಆಗಲಿ ಕಾಲಾಗಲಿ ಬಿದ್ದೋಯ್ತು ಇನ್ನೊಂದು ಸೈಡಿನ ಕುದುರೆಯ ಶಿರಭಾಗ ಮಾತ್ರ ಉಳ್ಕೊಂಡಿದೆ ಮುಂಚೆ ಆ ಎರಡೂ ಭಾಗದಲ್ಲಿ ಇದ್ದಂತಹ ಇದು ಒಂದು ರಥದ ರೀತಿ ಕಾಣಿಸ್ತಾ ಇತ್ತು ಇದು ಈಗ ಅದು ಅಲ್ಲಿ ನೀವು ನೋಡ್ಬೋದು ಚಕ್ರನೂ ಕೂಡ ನೋಡ್ಬೋದು ಚಕ್ರ ಸಮೇತ ರಥದ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಇದು ಪಶ್ಚಿಮನಲ್ಲಿ ನಾವು ಇಲ್ಲಿ ಎರಡು ಪಾರ್ಟ್ ಇದೆ ಒಂದು ಕಾವೇರಮ್ಮನ ಅವರು ನೋಡ್ಕೋತಾರಂಥ ಒಂದು ಸ್ಥಳ ಅಲ್ಲೂ ಕೂಡ ಪಿತೃಕಾರ್ಯ ಮತ್ತು ಪಿಂಡ ಪ್ರಧಾನ ಕಾರ್ಯಗಳೆಲ್ಲ ಇಲ್ಲಿ ನಡೆಯುತ್ತೆ ಇಲ್ಲೇನಿದೆ ಇದೆಲ್ಲ ಮಹಾರಾಜರ ಮೈಸೂರು ಮಹಾರಾಜರ ಪರಿವಾರಕ್ಕೆ ಸೇರಿದಂಥ ಜಾಗ ಪಶ್ಚಿಮನಲ್ಲೇ ಆ ಕಡೆ ಪಾರ್ಟ್ ಎಲ್ಲ ಈ ಆ ಕಡೆ ಒಳಗೆಲ್ಲ ಇವ್ರದ್ದು ಸೇರುತ್ತೆ ಈ ಕಡೆಗೆಲ್ಲ ಮಹಾರಾಜರ ಪರಿವಾರಕ್ಕೆ ಸೇರುತ್ತೆ ಈಗ ನಾವು ಇದ್ರ ಒಳಭಾಗಕ್ಕೆ ಹೋಗಿ ಅದನ್ನು ನೋಡ್ಬೋದು ಬನ್ನಿ ಮಹಾರಾಜರ ಒಂದು ಸಂಬಂಧಪಟ್ಟಂತಹ ಹಳೆಯ ಕಟ್ಟಡ ಮತ್ತು ಹನುಮಂತನ ದೇವಸ್ಥಾನ ಕೂಡ ಇದೆ ಅದನ್ನು ಕೂಡ ನೋಡ್ಬೋದು ಪಶ್ಚಿಮ ವಾಹಿನಿ ಜಾಗ ಇಲ್ಲಿ 400 ವರ್ಷದ ಹಳೆಯ ದೇವಸ್ಥಾನ ಇದು ಮಹಾರಾಜರು ಕಟ್ಟಿದಂಥ ಜಾಗ ಮಹಾರಾಜರದ್ದು ಏನೇ ಪೂಜೆ ಪುನಸ್ಕಾರಗಳು ಅವ್ರದ್ದೇನೇ ಅಪರ ಕಾರ್ಯಗಳಿದ್ದರೂ ಇಲ್ಲೇ ಬಂದು ಮಾಡೋದು ಮಹಾರಾಜರು ಶ್ರೀರಂಗಪಟ್ಟಣಕ್ಕೆ ಬಂದಾಗ ಇಲ್ಲೇ ಬರ್ತಿದ್ವಿ ಇಲ್ಲಿ ಬಂದು ಸ್ನಾನ ಮಾಡಿಕೊಂಡು ಇದಕ್ಕೆ ಪೂಜೆ ಮಾಡಿಕೊಂಡು ಅವ್ರದ್ದೇನೇ ಹೋಮ ಹವನಾದಿಗಳನ್ನೆಲ್ಲ ಇಲ್ಲೇ ಮಾಡ್ತಿದ್ವಿ ಮತ್ತು ಮಹಾರಾಜರ ಅಸ್ಥಿ ಕೂಡ ಇಲ್ಲೇ ಬಿಟ್ಟಿರೋದು ಮತ್ತು ಮಹಾತ್ಮ ಗಾಂಧೀಜಿ ಅವರ ಅಸ್ಥಿನೂ ಇಲ್ಲೇ ಬಿಟ್ಬಿಟ್ಟು ಇಲ್ಲೇ ಒಂದು ಸ್ಮಾರಕ ಮಾಡಿದ್ದಾರೆ ನಿಮ್ಮ ಹೆಸರು ರಂಜಿತ್ ಇದು ನೋಡಿದ ನಂತರ ನಾವು
ಇನ್ನೊಂದು ಸ್ವಲ್ಪ ದೂರ ಬಳಸ್ಕೊಂಡು ಹೋಗಿ ನೋಡಿದ್ರೆ ಮಹಾತ್ಮ ಗಾಂಧಿಯ ಅಸ್ಥಿ ವಿಸರ್ಜನೆ ಮಾಡಿದಂಥ ಐತಿಹಾಸಿಕ ಸ್ಥಳ ಅಥವಾ ಸ್ಮಾರಕವೂ ಕೂಡ ಹೌದು, ಅದನ್ನು ನೋಡ್ಬೋದು. ಅಲ್ಲಿ ಬನ್ನಿ, ಗಾಂಧೀಜಿದು ಚಿತಾಭಸ್ಮ ವಿಸರ್ಜನೆ ಮಾಡೋ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಮುಂದೆ ಕಾಣುವಂಥ ಗೇಟಿಂದ ಸ್ವಲ್ಪ ದೂರ ನಡೀಬೇಕು. ಅಲ್ಲಿ ಮಂಟಪಾಲ ಇದೆ, ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡಿದ್ರೆ ನಮ್ಗೆ ಸಿಗುತ್ತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಶ್ರೀರಂಗಪಟ್ಟಣ ಐತಿಹಾಸಿಕ ಪುರಾಣ ಪ್ರಸಿದ್ಧ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಂತಲೇ ಪ್ರಸಿದ್ಧಿಯಾಗಿರತಕ್ಕಂಥ ಪಶ್ಚಿಮ ವಾಹಿನಿಗೆ ಇವತ್ತು ಭೇಟಿ ಕೊಟ್ಟಿದ್ದೀವಿ. ಪಶ್ಚಿಮ ವಾಹಿನಿ ಏನಪ್ಪ ಅಂದರೆ ಇದು ಪಶ್ಚಿಮ ಅಭಿಮುಖವಾಗಿ ಹರಿಯಂಥ ಕಾವೇರಿ. ಕಾವೇರಿ ಈ ಒಂದು ಸ್ಥಳದಲ್ಲಿ ಬಿಟ್ಟರೆ ಬೇರೆ ಇನ್ನೆಲ್ಲೂ ಪಶ್ಚಿಮ ಅಭಿಮುಖವಾಗಿ ಹರಿಯೋದಿಲ್ಲ. ಇದು ಭಾಳಷ್ಟು ಪಿತೃಕಾರ್ಯ ಮತ್ತು ಶ್ರದ್ಧಾ ಕೇಂದ್ರವಾಗಿ ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ. ಇನ್ನು ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಪಶ್ಚಿಮಾಭಿಮುಖವಾಗಿ ಹರಿತಾರಂಥ ಕಾವೇರಿ. ಇದು ಶ್ರೀರಂಗಪಟ್ಟಣದ ದಕ್ಷಿಣ ಭಾಗದ ಕಾವೇರಿಯಿಂದ ಪಶ್ಚಿಮಕ್ಕೆ ಹರಿದು ಒಂದು 200 ಮೀಟ್ರು ಅಲ್ಲಿಂದ ಸಂಗಮ್ಗೆ ಹೋಗಿ ಸೇರ್ಕೊಳ್ಳೋವಂಥ ಮಾರ್ಗ ಇದು. ಇಲ್ಲೆಲ್ಲ ಏನು ನೋಡ್ತಾ ಇದ್ದೀರಿ, ಇವೆಲ್ಲನೂ ಕೂಡ ಮಹಾರಾಜರು ಕಟ್ಟಿಸಿರೋಂಥ, ಈಗಲೂ ಮಹಾರಾಜರ ಒಂದು ಅವ್ರಿಗೆ ಸಂಬಂಧಪಟ್ಟಿರೋಂಥ ಒಂದು ಕಟ್ಟಡ ಇದು. ಈಗಲೂ ಕೂಡ ಭಾಳಷ್ಟು ನೋಡ್ಬೋದು, ಪಿತೃಕಾರ್ಯ ಎಲ್ಲ ಅಲ್ಲಿ ಮಾಡ್ತಾ ಇರೋದನ್ನ ನೋಡ್ಬೋದು. ಇಲ್ಲೇನು ಕಾಣಿಸ್ತಾ ಇದೆ ಸೇತುವೆ, ಇದು ಭಾಳಷ್ಟು ಹಳೆಯ ಕಾಲದಂಥ ಸೇತುವೆ. ಇದ್ರ ಬಗ್ಗೆ ಅಷ್ಟಾಗಿ ಎಲ್ಲೂ ಇತಿಹಾಸ ಇಲ್ಲ. ಕೆಲವೊಬ್ಬರು ಹೇಳೋ ಪ್ರಕಾರ ಹೈದರಾಲಿ ಕಾಲದಲ್ಲಿ ಆಯಿತು, ಮಹಾರಾಜರ ಕಾಲದಲ್ಲಿ ಆಯಿತು ಅಂತ ಹೇಳ್ತಾರೆ. ಇಲ್ಲಿ ಮಹಾತ್ಮ ಗಾಂಧೀಜಿ ಅವ್ರದ್ದು ಚಿತಾಭಸ್ಮ ಇಲ್ಲೇ ಬಿಟ್ಟಿರೋದು, ಅದಕ್ಕೆ ಸಂಬಂಧಿಸಿದ ಒಂದು ಸ್ಮಾರಕನ ಇಲ್ಲಿ ಹಾಕಿದರೆ ನೋಡ್ಬೋದು. ಬನ್ನಿ, ಚಪ್ಪಲಿ ಇಲ್ಲೇ ಬಿಡೋಣ. ಇಲ್ಲಿ ನೋಡ್ಬೋದು, ಮೈಸೂರು ಸಂಸ್ಥಾನದ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಚೆಂಗಲರಾಯ ರೆಡ್ಡಿ ಅವರ ನೇತೃತ್ವದಲ್ಲಿ ದಿನಾಂಕ 12/2/1948 ಗುರುವಾರ ಬೆಳಗ್ಗೆ 7:30 ಸಮಯದಲ್ಲಿ ಕಾವೇರಿ ನದಿಯ ಪಶ್ಚಿಮ ವಾಹಿನಿ ಪವಿತ್ರ ತೀರ್ಥದ ಈ ಸ್ಥಳದಲ್ಲಿ ರಾಷ್ಟ್ರಪಿತ ಪೂಜ್ಯ ಮಹಾತ್ಮ ಗಾಂಧಿ ಅವರ ಚಿತಾಭಸ್ಮವನ್ನು ವಿಸರ್ಜಿಸಲಾಯಿತು. ಹಾಗೆ ಡಿ ವಿ ಗುಂಡಪ್ಪನವ್ರದ್ದು ಕೂಡ ಇಲ್ಲೇ ವಿಸರ್ಜನೆ ಮಾಡಿದ್ದು. ಖ್ಯಾತ ಚಲನಚಿತ್ರ ನಟ ಶಂಕರ್ನಾಗ್ ಅವ್ರದ್ದು ಮತ್ತು ಅಂಬರೀಷ್ ಮಂಡ್ಯದ ಗಂಡು ಅಂಬರೀಷ್ ಅವ್ರದ್ದು ಕೂಡ ಇಲ್ಲೇ ವಿಸರ್ಜನೆ ಮಾಡಿದ್ದು. ತೀರ ಇತ್ತೀಚೆಗೆ ವಾಜಪೇಯಿ ಅವ್ರದ್ದು ಆ ಭಾಗದಲ್ಲಿ ವಿಸರ್ಜನೆ ಆಯಿತು. ಅನಂತಕುಮಾರ್ದು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಲ್ಲ ಅನಂತಕುಮಾರ್, ಅವ್ರದ್ದು ಕೂಡ ಇಲ್ಲೇ ಅಸ್ಥಿ ವಿಸರ್ಜನೆ ಎಲ್ಲ ಆಯಿತು. ಇಲ್ಲಿ ಇನ್ನೊಂದು ಐತಿಹಾಸಿಕವಾಗಿರತಕ್ಕಂಥ ವಿಚಾರ ಏನಪ್ಪ ಅಂದರೆ, ಮದಕರಿ ನಾಯಕ, ರಾಜಾ ಮದಕರಿ ನಾಯಕ ಅವರ ಒಂದು ಅಸ್ಥಿ ವಿಸರ್ಜನೆ ಇಲ್ಲೇ ನಡೀತು. ಅವರು ಸತ್ತ ನಂತರ ಅವರ ಒಂದು ದೇಹನ ಇಲ್ಲೇ ಸುಡಲಾಯಿತು ಅಂತ ಅವ್ರ ವಂಶಸ್ಥರು ಹೇಳ್ತಾರೆ. ಮತ್ತು ವರ್ಷಕ್ಕೊಂದು ದಿನ ಬಂದು ಅವ್ರ ವಂಶಸ್ಥರು ಇಲ್ಲಿ ಪಿಂಡ ಪ್ರದಾನ ಮಾಡ್ತಾರೆ. ಮತ್ತು ಅವರು ಇಲ್ಲಿಗೆ ಬಂದು ಇಲ್ಲಿ ಮದಕರಿ ನಾಯಕರ ಅವರ ಒಂದು ಸ್ಮಾರಕ ನಿರ್ಮಿಸಬೇಕು ಅಂತಲೂ ಕೂಡ ಸರ್ಕಾರಕ್ಕೆ ಮನವಿಗಳನ್ನು ಕೂಡ ಸಲ್ಲಿಸಿದ್ದಾರೆ ಅವರು. ಈ ಒಂದು ಕ್ಷೇತ್ರನ ಶ್ರೀರಂಗಪಟ್ಟಣ ಪುರಸಭೆ ಅವರು ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಸಾರ್ವಜನಿಕರಲ್ಲಿ ಮನವಿ, ನದಿ ತೀರದಲ್ಲಿ ಅಸ್ಥಿ ಮತ್ತು ಶ್ರದ್ಧಾ ಕಾರ್ಯಕ್ರಮಗಳು ಹಾಗೂ ಇತರೆ ಯಾವುದೇ ಕಾರ್ಯಕ್ರಮಗಳಿಗೆ ಆಗಮಿಸುವ ಸಾರ್ವಜನಿಕರು ಪೂಜಾ ಶುಲ್ಕ ಅಂತ 100 ರೂಪಾಯಿ ಮಾಡಿದ್ದಾರೆ. ಮತ್ತು ಸ್ವಚ್ಛತೆಗೆ ಅವನ್ನೆಲ್ಲ ಉಪಯೋಗಿಸ್ತಾರೆ. ಈಗ ನಾವು ಬಹಳ ಪುರಾತನವಾದಂಥ ಮಹಾರಾಜರು ಕಟ್ಟಿಸಿರೋವಂತಹ ಸಾರಂಗಪಾಣಿ ದೇವಸ್ಥಾನ ನೋಡೋಣ. ಸಾರಂಗಪಾಣಿ ದೇವಸ್ಥಾನ ಸಾಮಾನ್ಯವಾಗಿ ನಾನು ಎಲ್ಲೂ ನೋಡಿದ್ದಿಲ್ಲ. ಅದನ್ನು ಇಲ್ಲಿ ಉತ್ತರಾಭಿಮುಖವಾಗಿ ಕಟ್ಟಿಸಿದ್ದಾರೆ. ಪಿಲ್ಲರ್ಸ್ ಕೂಡ ಬಿಟ್ಕೊಂಡಿದೆ, ಅದು ಜರುಗಿದೆ. ಈಗ ನಾವು ಸಾರಂಗಪಾಣಿಯ ದೇವಸ್ಥಾನದ ಒಳಭಾಗದಲ್ಲಿ ನೋಡೋಣ. ಇದು ಅಷ್ಟೇನು ದೊಡ್ಡದಲ್ಲ, ಬಹಳ ಚಿಕ್ಕದಾದಂಥ ಗುಡಿ, ಮಹಾರಾಜರ ಒಂದು ಪರಿವಾರಕ್ಕೆ ಸೇರಿದಂತಹ ಜಾಗ.
ಈಗ ನಾವು ಪಶ್ಚಿಮವಾಹಿನಿಯ ಒಂದು ಪಾಲಕರಾದವರು ಅಂತಲೇ ಹೇಳ್ಬೋದು ಕಾವೇರಮ್ಮನವ್ರನ್ನ ಮಾತಾಡ್ಸೋಣ ಬನ್ನಿ ಅಲ್ಲೇ ಕೂತಿದ್ದಾರೆ ಕಾವೇರಮ್ಮ ಅಂದ್ಬಿಟ್ಟು ಪಶ್ಚಿಮವಾಹಿನಿಯಲ್ಲಿ ಇರತಕ್ಕಂಥವರು ಮತ್ತು ಸುತ್ತಮುತ್ತ ಗ್ರಾಮಗಳಲ್ಲೆಲ್ಲ ಬಹಳ ಕಾವೇರ ಅಮ್ಮ ಅಂತಲೇ ಪ್ರಸಿದ್ಧಿ ಅಂತ ಹೊಂದಿರ್ತಕ್ಕಂಥವ್ರು ಇವತ್ತಿನ ದಿನ ಪಶ್ಚಿಮವಾಹಿನಿಯಲ್ಲಿ ಏನೇನು ಶ್ರದ್ಧಾ ಕಾರ್ಯಗಳು ಪಿತೃಕಾರ್ಯಗಳು ನಡೀತಾ ಇದ್ದಾವೆ ಸುಸಾಂಗವಾಗಿ ಎಲ್ಲ ಇವರ ಒಂದು ಸಹಕಾರದಿಂದ ಇವ್ರು ನೋಡ್ಕೊಳ್ತಾ ಇರೋವಂಥ ಒಂದು ಇದರಿಂದನೇ ಇದು ಸುಸ್ಥಿತಿಯಲ್ಲಿದೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಕಾವೇರಮ್ಮನವರು ಒಂದೆರಡು ಮಾತು ಹೇಳಬೇಕು ಈ ಸಂಸ್ಥೆ ಸುಮಾರು 65 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ನಮ್ಮ ತಂದೆ ತಾಯಿ ಕಾವೇರಮ್ಮ ರಾಧಮ್ಮ ಗುಂಡಪ್ಪ ಅಂತ ಇದ್ದರು ನಮ್ಮ ತಂದೆಯವ್ರು ನಡೆಸ್ಕೊಂಡು ಬಂದರು ನಮ್ಮ ತಂದೆಯವ್ರ ಕಾಲಾದ ನಂತರ ನಮ್ಮ ತಾಯಿಯವ್ರು ನಡೆಸಿದ್ದಾರೆ ಇವಾಗ ನಾನು 35 ವರ್ಷದಿಂದ ಈ ಸಂಸ್ಥೆ ನಡೆಸ್ಕೊಂಡು ಬಂದಿದ್ದೀನಿ ಈಗ 3 ವರ್ಷದಿಂದ ನನ್ನ ಮಗ ಕುಮಾರಸ್ವಾಮಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿಗೆ ಹೊರಗಡೆ ರಾಜ್ಯಗಳಿಂದ ಹೊರಗಡೆ ಜಿಲ್ಲೆಗಳಿಂದ ಅಪರಕ್ರಿಯೆ ಮಾಡೋಕ್ಕೋಸ್ಕರ ಅವ್ರ ತಂದೆ ತಾಯಿ ಕರ್ಮಾಂತರಗಳು ಮಾಡೋಕ್ಕೋಸ್ಕರ ಹೊರಗಡೆ ರಾಜ್ಯಗಳಿಂದ ಬರ್ತಾರೆ ಅವ್ರಿಗೆಲ್ಲರಿಗೂ ಊಟ ತಿಂಡಿ ವ್ಯವಸ್ಥೆ ಪುರೋಹಿತರು ಉಳ್ಕೊಳ್ಳೋಕ್ಕೆ ಜಾಗದ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರೂ ಬಂದು ತೃಪ್ತಿಯಿಂದ ಅವ್ರ ತಂದೆ ತಾಯಿ ಕಾರ್ಯಗಳು ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದಾರೆ ಸಂತೋಷವಾಗಿ ಇಲ್ಲಿ ನಮ್ಮ ಬ್ರಾಹ್ಮಣ ಮತ್ತು ವೈಶ್ಯಾಸನಲ್ಲಿ 9ನೇ ದಿವಸದಿಂದ ಹಿಡಿದು ವೈಕುಂಠ ಸಮಾರಾಧನೆವರೆಗೂ ಕಾರ್ಯಗಳು ನಡೆಸಬೇಕಾಗಿರುತ್ತೆ ಮನೆಗಳಲ್ಲಿ ಅನುಕೂಲ ಇಲ್ಲದೇ ಇದ್ದವರು ಮತ್ತು ಈ ಕ್ಷೇತ್ರದಲ್ಲಿ ಮಾಡೋಕ್ಕೆ ಬಯಸೋರು ಬಂದು ಇಲ್ಲಿ ಅವರ ಪಿತೃದೇವತೆಗಳ ಕೆಲಸಗಳನ್ನ ಮಾಡಿಕೊಂಡು 5 ದಿವಸ ಇಲ್ಲೇ ಉಳ್ಕೊಂಡು ಕಾರ್ಯಗಳು ಮುಗಿಸ್ಕೊಂಡು ಹೋಗ್ತಾರೆ ಅವರಿಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಊಟ ತಿಂಡಿ ವ್ಯವಸ್ಥೆ ಪುರೋಹಿತರ ವ್ಯವಸ್ಥೆ ಎಲ್ಲನೂ ಇರ್ತದೆ ಇಲ್ಲಿ ಕಾಣಿಸ್ತಾರಂಥ ಛತ್ರ ಅನ್ನದಾನ ಛತ್ರ ಇಲ್ಲಿ ಬರತಕ್ಕಂಥ ಪಿತೃಪಕ್ಷ ಕಾರ್ಯಗಳಿಗೆಲ್ಲ ಬರುವಂಥ ಪ್ರವಾಸಿಗರಿಗೆ ಇಲ್ಲಿ ಕಾವೇರಮ್ಮನವರು ವಸತಿ ಮತ್ತು ಊಟದ ವ್ಯವಸ್ಥೆ ಎಲ್ಲ ಇಲ್ಲೇ ಮಾಡೋದು ಇವರು ಕಾವೇರಮ್ಮ ಶೇಷಾದ್ರಿಯವರ ಮಗ ಈಗ ಇದನ್ನೆಲ್ಲ ನೋಡ್ಕೋತಾ ಇರೋದು ಪಶ್ಚಿಮವಾಹಿನಿ ಉಸ್ತುವಾರಿ ಎಲ್ಲ ಇವರೇನೆ ಕುಮಾರಸ್ವಾಮಿ ಅಂತ ನಮ್ಮ ಹೆಸರು ಕುಮಾರಸ್ವಾಮಿ ಅಂದ್ಬಿಟ್ಟು ಈಗ ನಮ್ಮ ತಾತ ಅಜ್ಜಿ ನೋಡ್ಕೋತಾ ಇದ್ರು ತದನಂತರ ನಮ್ಮ ತಂದೆ ತಾಯಿ ನೋಡ್ಕೋತಾ ಇದ್ರು ಈಗ ಒಂದು 4 ವರ್ಷದಿಂದ ಈ ಸಂಸ್ಥೆನ ನಮ್ಮ ಜವಾಬ್ದಾರಿ ವಹಿಸಿದರೆ ನಮ್ಮ ಕೈಲಾದಷ್ಟು ಜನಗಳಿಗೆ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವೊಂದು 70 ಜನ ಇಲ್ಲೆಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಈ ಸಂಸ್ಥೆನ ನೋಡ್ಕೊಂಡು ಬರ್ತಾ ಇದ್ದೀವಿ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ ನಾವು ಕೂಡ ಎಲ್ಲೇ ಊಟ ಮಾಡ್ತಾ ಇದ್ದೀವಿ ಇಲ್ಲಿ ಎಷ್ಟು ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಾರೆ ಅಂದರೆ ಇದು ನಮ್ಗೆ ಕೊಡುವಂಥ ನೀರು ಕೂಡ ಆರ್ ಓ ನೀರು ಕಾಯಿಸಿಬಿಟ್ಟು ಬಿಸಿನೀರಾಗಿ ಕೊಡ್ತಾರೆ ಅದು ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾರೆ ಈಗ ನಾವು ಛತ್ರದಿಂದ ಎಡಭಾಗಕ್ಕೆ ಕೆಳಗಡೆ ಹೋಗ್ತೀವಿ ಪಶ್ಚಿಮ ವಾಹಿನಿ ಅಂದರೆ ನದಿ ಪಶ್ಚಿಮ ದಿಕ್ಕಿಗೆ ತಗೊಳ್ಳೋದು ಈ ಒಂದು ಕಾರಣದಿಂದನೇ ಅದನ್ನು ಕೆಳಗಡೆಯಿಂದ ನೋಡೋಣ ಇವತ್ತೆಲ್ಲ ಇಲ್ಲಿ ಮಾಡ್ತಾ ಇದ್ದೀರಾ ಇವತ್ತೆಲ್ಲ ಜಾಸ್ತಿ ನಾರಾಯಣಿಂದೆಲ್ಲ ಜಾಸ್ತಿ ನೋಡಿ ಇದೇ ನೋಡಿ ಪಶ್ಚಿಮ ವಾಹಿನಿ ಇಲ್ಲಿಂದನೇ ಟರ್ನ್ ತಗೊಳ್ಳೋದು ಪಶ್ಚಿಮ ದಿಕ್ಕಿಗೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ಇವತ್ತು ಪಿತೃಪಕ್ಷದ ಕಾರ್ಯಗಳಿರೋದ್ರಿಂದ ನಾಳಿದ್ದು ಅಮಾವಾಸ್ಯೆ ಇದೆಯಲ್ಲ 17ನೇ ತಾರೀಕು ಆ ಕಾರಣದಿಂದಾಗಿ ಭಾಳಷ್ಟು ಜನಗಳು ರಾಜ್ಯದ ನಾನಾ ಮೂಲಗಳಿಂದ ಬಂದು ಇಲ್ಲಿ ಪಿತೃ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನೋಡ್ಬೋದು ಇಲ್ಲೆಲ್ಲ ಭಾಳಷ್ಟು ಜನ ಇಲ್ಲಿ ನೋಡ್ಬೋದು ಕಾಗೆಗಳೆಲ್ಲ ಬಂದು ಪಿಂಡ ಪ್ರದಾನ ಮಾಡಿರ್ತಕ್ಕಂಥ ಒಂದು ತಿಂಡಿಗಳನ್ನ ಮತ್ತು ಅಡುಗೆಗಳನ್ನ ಎಲ್ಲ ಸ್ವೀಕಾರ ಮಾಡ್ತಾ ಇದೆ ಇಲ್ಲೆಲ್ಲ ಬೃಹದಾಕಾರವಾಗೆಲ್ಲ ನೋಡ್ಬೋದು ಇಲ್ಲಿ ಕೆಳಗಡೆ ಮತ್ತು ಇನ್ನು ಕೆಲವರು ಆ ದಡದಲ್ಲಿ ಈಗ ಕೆಲವರು ಪಿತೃ ಕಾರ್ಯ ಮಾಡ್ತಾ ಇದ್ದಾರೆ ಇಲ್ಲಿ ಸ್ನಾನ ಮಾಡ್ತಾ ಇರೋದು ಕೂಡ ನೋಡ್ಬೋದು ನೋಡಿ ಇಲ್ಲಿ ಕಾಣ್ತಾ ಇರೋದು ಪಿಂಡ ಪ್ರದಾನ ಮಾಡೋಕ್ಕೆ ಬರತಕ್ಕಂಥವ್ರಿಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ನಾವು ಏನಲ್ಲಿ ಊಟ ಮಾಡಿದ್ವಿ ಅದು ಊಟದ ಛತ್ರ ಮತ್ತು ಪಿಂಡ ಪ್ರದಾನ ಮಾಡೋದಕ್ಕೆ ಕೆಳಗಡೆ ಸ್ಥಳಗಳೆಲ್ಲ ಇದಾವೆ ಅದನ್ನು ಕೂಡ ನಾವು ನೋಡಿದ್ವಿ ಇದು ಇಲ್ಲಿ ಅಡುಗೆ ಮಾಡೋದು ಮತ್ತು ಇಲ್ಲೂ ಹೆಚ್ಚುವರಿ ಜನಗಳು ಬಂದರೆ ಇಲ್ಲೂ ಕೂಡ ಪ್ರಸಾದದ ವ್ಯವಸ್ಥೆ ಎಲ್ಲ ಇದೆ ಇಲ್ಲಿ ಪಶ್ಚಿಮ ವಾಹಿನಿ ಅಂದರೆ ಭಾಳ ಸಣ್ಣ ಜಾಗ ಅಂತ ಅಂದ್ಕೊಂಡಿದ್ದೀವಿ ಬಟ್ ಇಲ್ಲಿ ನೀವು 1 ಬೈ 1 ನೋಡ್ತಾ ಹೋಗ್ತೀನಿ ಅಂದರೆ ಇದು ಒಂದು ರೀತಿ ಒಂದು ಅರ್ಧದಿಂದ ಟೂರೇ ಆಗೋಗುತ್ತೆ
ಈಗ ನಾವು ಆ ಭಾಗ ತೋರಿಸಿದ್ವಿ, ಈಗ ಮಧ್ಯ ಭಾಗಕ್ಕೆ ಬಂದಿದ್ದೀವಿ, ಕೆಳಗಡೆ ಮಂಟಪದ ಭಾಗಕ್ಕೆ. ಅಲ್ಲಿ ಕೆಳಗಡೆ ಇನ್ನೂ ಸ್ಪಷ್ಟವಾಗಿ ಕಾಣಿಸುತ್ತೆ. ಬನ್ನಿ, ನಿಮ್ಮ ಗುರುಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಡಿ. ಗುರುದೇವ ಮಹಾದೇವ ಗೋವಿಂದ ಮಧುಸೂದನಾಯ ನಮಃ. ಏನಲ್ಲಿ ಕಾವೇರಿ ಪ್ರತಿಮೆ ನೋಡ್ತಾ ಇದ್ದೀರಿ, ಅದು ಕೂಡ ಕೆ ಆರ್ ಎಸ್ ಅಲ್ಲಿ ಡ್ಯಾಮ್ ಮಧ್ಯಭಾಗದಲ್ಲಿದೆ ಕಾವೇರಿ ಒಂದು ಪ್ರತಿಮೆ. ಅದೇ ರೀತಿ ಇಲ್ಲಿ ಒಂದು ಗಾರಿನಲ್ಲಿ ಮಾಡಿರ್ತಕ್ಕಂಥ ಪ್ರತಿಮೆ ನೋಡ್ಬೋದು. ಮತ್ತು ಸಣ್ಣ ಸಣ್ಣ ತೂತುಗಳಿದೆ, ಅವೆಲ್ಲ ರಸ್ತೆ ಮೇಲೆ ನಿಲ್ತಕ್ಕಂಥ ನೀರು ಹೊರಗಡೆ ಬರೋದಕ್ಕೆ ಆಗಿನ ಕಾಲದಲ್ಲೇ ಮಾಡಿದಂಥ ವ್ಯವಸ್ಥೆ. ಈಗ ಸ್ವಲ್ಪ ಡಾಂಬರ್ ಹಾಕಿ ನಿರ್ಮಾಣ ಮಾಡಿದ್ದಾರೆ ರಸ್ತೆನ.